ಬೇಕು ಅನ್ನುವಂಥ ಮೊದಲಿನ ಉತ್ಸಾಹವೂ ಉಳಿದಿಲ್ಲ ಇವತ್ತು. ಆ ಸ್ವತಃ ಅಯೋಧ್ಯೆಯಲ್ಲಿ ಸೋತಿದ್ದು ನಿಮಗೆ ಸಾಕ್ಷಿ ಅದ. ಜನ ಅನಿಸುತ್ತೆ ನಿಮ್ಮದು ಹೆಂಗೆ ದೂರ ಆದರು, ಹೇಗೆ ದೂರ ಆದರು ಅಂತೀರ. ಯಾಕಂದರೆ ಜನ ಬಯಸೋದು ಮೊದಲನೇದಾಗಿ ತಮ್ಮ ಬದುಕು, ತಮ್ಮ ಬದುಕಿಗೆ ನೆಲೆ ಇಲ್ಲಂದ್ರೆ ಅಯೋಧ್ಯೆ ಸುತ್ತಮುತ್ತಲಿನ ಏನಾಯಿತು, ಅಲ್ಲಿಯ ವಾಸಿಸ್ತಿರುವಂಥ ಜನರಿಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ, ಅಲ್ಲಿ ಮನೆಗಳಿಗೆ ಕೆಡುವುದಕ್ಕಾಗಿ, ದೋಡ್ ಮಾಡಿದ್ದಕ್ಕಾಗಿ, ಅಲ್ಲಿ ಅನೇಕ ಅವ್ಯವಹಾರಗಳನ್ನು ಮಾಡಿದ್ದಕ್ಕಾಗಿ, ಅಲ್ಲಿ ಜಾಗಗಳು ಯಾರ್ಯಾರಿಗೂ ಮಾರ್ಕೊಂಡಿದ್ದಕ್ಕಾಗಿ ಅನೇಕ ಕಾರಣಗಳಿದ್ದಾವೆ. ಅದನ್ನೆಲ್ಲ ಪಟ್ಟಿ ಮಾಡ್ತಾ ಹೋದ್ರೆ ಅದು ಸಹಿತ ನೀವು ಅಯೋಧ್ಯೆಯನ್ನು ಕಳ್ಕೊಳ್ಳೋದು ಕಾರಣೀಭೂತ ಆಯ್ತು ಅಂತ. ಕೇವಲ ಗುಡಿ ಕಟ್ಟಿನ ನೂರಾರಲ್ಲೆಲ್ಲ ಅವ್ಯವಹಾರ ಮಾಡ್ತಾನೆ, ಜನ ಸಹಿಸುವುದಿಲ್ಲ. ಅವ್ರಿಗೆ ಬೇಕಾಗಿದ್ದೇನಪ್ಪ ಅಂದರೆ ಗುಡಿ ಒಂದು ಏನಪ್ಪ ಅಂದರೆ ದೇವರು ರಾಮ ಅನ್ನುವಂಥದ್ದೊಂದು ಆಸ್ಥಾ ನಂಬುಗೆ. ಆದರೆ ಅದೊಂದು ಮುಂದೆ ಇಟ್ಕೊಂಡು ನಾವು ರಾಮ ಕೃಷ್ಣನ ನೆಲಗಟ್ಟಿನಲ್ಲೇ ನಾವು ದೇಶವನ್ನು ಆಳ್ತೀವಿ, ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಅದು ಅಷ್ಟು ಒಪ್ಪುವಂಥ ನಂಬುವಂಥ ವಿಷಯ ಅಲ್ಲ. ಈಗ ಏನಾದರೂ ಹಿಂದುತ್ವದ ನೆಲೆಯಲ್ಲೇ ನಾವು ಆಡಳಿತ ಮಾಡಿದ್ದೀವಿ ಅನ್ನುವಂಥದ್ದು ನಮ್ಮ ಮೋದಿಯವ್ರು ತಿಳ್ಕೊಂಡಿದ್ರು ತಪ್ಪದದು. ಯಾಕಂದರೆ 2014ರಲ್ಲಿ ಇವರು ರಾಮನ ನೋಡಿ ಅಥವಾ ಕೃಷ್ಣ ನೋಡಿ ಜನ ಹೊರಟಾಗಲಿಲ್ಲ, ಅಭಿವೃದ್ಧಿ ಮಂತ್ರಕ್ಕೆ ಹೊರಟಾಗಿದ್ದಾರೆ. 2019ರಲ್ಲೂ ಅಷ್ಟ ಅದೇನೋ ಒಂದು ಘಟನೆ ಮೇಲೆ ನಾವು ಹೇಳ್ಬೋದು, ಇಲ್ಲ ಅಲ್ಲಿ ಪಾಕಿಸ್ತಾನ ದಾಳಿಯಾಗಿತ್ತು, ಅದೇನೋ ಆಯಿತು, ಅದರಿಂದನೂ ಆಗಿದೆ ರಾಷ್ಟ್ರವಾದ ನೆಲೆಗಟ್ಟಿರುತ್ತೆ ಅನ್ಬೋದು. ಅದೊಂದು ಸಣ್ಣ ಪಾಯಿಂಟ್ ಅದು. ಅದಕ್ಕೆ ಮುಖ್ಯ ಏನಪ್ಪ ಅಂದ್ರೆ ಜನ ಇನ್ನೂ ನಂಬಿಕೆ ಇಟ್ಟಿದ್ರು ಅವರಲ್ಲ, ನಮಗೆ ಒಳ್ಳೆ ಆಡಳಿತ ಕೊಡ್ತಾರಪ್ಪ, ಬಡತನ ಹೋಗಲಾಡಿಸ್ತಾರ, ಹಸುವನ್ನು ಓಡಿಸ್ತಾರ, ಮತ್ತು ಎಲ್ಲರಿಗೂ ಉದ್ಯೋಗ ಕೊಡ್ತಾರ ಅನ್ನೋಂಥ ನಂಬಿಕೆ 19ವರೆಗೂ ಇತ್ತು. ಅಲ್ಲೂ ಕಡಿಮೆ ಆಗ್ತಾ ಇತ್ತು ನಿಧಾನಕ್ಕೆ. ಆದರೂ ಜನ ಇನ್ನಷ್ಟು ನಂಬ್ತಾ ಇದ್ರು, ಇನ್ನಷ್ಟು 5 ವರ್ಷ ಕೊಡೂ ಇವರಿಗೆ, ಇನ್ನಷ್ಟು ನಮಗೇನು ಉದ್ಯೋಗ ಸೃಷ್ಟಿ ಮಾಡಿಕೊಡ್ಬೋದು, ಬೆಳೆಸ್ಬೋದು, ಮತ್ತೇನೋ ಅವಕಾಶ ಕೊಡ್ಬೋದು ಅಂತೇಳಿ ಭಾಳಷ್ಟು ನಂಬಿಕೊಂಡಿದ್ರು. ಆದರೆ 2019ರಿಂದ 2024ವರೆಗೆ ಏನು ಡೆವಲಪ್ ಆಗಲಿಲ್ಲ ಅನಿಸುತ್ತೆ. ಎಲ್ಲರಿಗೂ ಮನಗಂಡಂಥ ವಿಷಯ ಆಗಿದ್ದರಿಂದಾಗೆ ಜನ 2024ರಲ್ಲೇ ಅವ್ರನ್ನ ಅಲ್ಪಸಂಖ್ಯಾತರು ಅನ್ನುವಂಗೆ ಮಾಡಿಟ್ರು. ಯಾಕಂದರೆ 272 ಆಗಿದ್ದರೆ ಅವ್ರು ಮೆಜಾರಿಟಿ ಆಗ್ತಿದ್ರು, ಯಾರ ಭಯದ ಆಡಳಿತ ಮಾಡ್ಬೋದಾಗಿತ್ತು, ಇವತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೋದಾಗಿತ್ತೇನೋ. ಆದರೆ ಇವತ್ತು ಇದು ಏನಪ್ಪ ಅಂದ್ರೆ ಸಮ್ಮಿಶ್ರ ಸರ್ಕಾರನ ಮಾಡಿದ್ದಕ್ಕಾಗಿ NDA ಅದರ ಮಿತ್ರ ಪಕ್ಷಗಳು ಕುಳಿತಿದ್ದಂದಾಗಿ ಅವರಲ್ಲಿ ಅನೇಕರು ಅತಿ ಹಿಂದುತ್ವವನ್ನು ಮತ್ತು ಅತಿ ಮುಸ್ಲಿಂ ವಿರೋಧತ್ವವನ್ನು ಒಪ್ಪದೇ ಇದ್ದ ಕಾರಣದಿಂದಾಗಿ, ಜೊತೆಗೆ ಅತಿ ದಲಿತತ್ವವನ್ನು ವಿರೋಧ ಮಾಡದೇ ಇರುವುದರಿಂದಾಗಿ, ಮತ್ತು ಸ್ವತಃ ಇವತ್ತು ದಲಿತರು ಮತ್ತು ಹಿಂದುಳಿದ ದೂರು ಸಲ್ಲಿದ್ದರಿಂದಾಗಿ ಮೋದಿ ಅವರು ಈ ಒಂದು ಕಳ್ಕೊಂಡಿದ್ದನ್ನು ಪಡ್ಕೋಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅವ್ರ ವಿಶ್ವಾಸಗಳು ಸುಸಲವಾಗಿ ಅನಿವಾರ್ಯವಾಗಿ ನಾವು ಕೆನೆ ಪದರ ಹಾಕೋದಿಲ್ಲಪ್ಪ, ಅಂಬೇಡ್ಕರ್ ಅವರು ಹೇಳಿದ್ರೆ ಹಂಗೆ ನಾವು ಮುಂದುವರಿತೀವಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ವಕ್ಫ್ ಕಮಿಟಿದ ಇವತ್ತು ಭಾಳ ನಾವು ಟೈಟ್ ಮಾಡಿದ್ರೆ ನಮ್ಮಿಂದ ಈ ನಾಯ್ಡು ಮತ್ತು ನಿತೀಶ್ ಅವರು ಜಗಿದು ಹೋಗ್ಬೋದು ಅನ್ನೋ ಭಯದಿಂದಾಗೆ ಅದನ್ನು JPCಗೆ ಒಪ್ಪಿಸಿದ್ದಾರೆ. ಈ ಒಂದು ರೀತಿಯಿಂದ ಮೋದಿ ಅವ್ರನ್ನ ಕೈ ಕಟ್ಟಿಸಿ ಹೋದಂಗೆ ಆಗ್ಯದ. ನೋಡೋ ಜನ ಯಾವ ರೀತಿ ಆಗಿದ್ದಾರೆ ನೋಡ್ತಾರೆ ಅಂತ. ಆದರೆ ಮೋದಿ ಮಾತ್ರ ಇವತ್ತು ವೀಕ್ ಆಗ್ತಾ ನಡೆದಿದ್ದಾರೆ. ಅದಕ್ಕೆ ಅವ್ರು ಮಾಡಬೇಕಾಗಿದ್ದು ಒಂದೇ, ಇವತ್ತು ಏನು ಮಾಡಿದರೆ ಹೊಸ ಮತ್ತು ಇವತ್ತಿನವರೆಗೆ ಎಲ್ಲ ಮಾತಾಡಿಬಿಟ್ಟಿದ್ದಾರೆ ಅವ್ರ ಯೋಜನೆಗಳ ಬಗ್ಗೆ, ಇನ್ನು ಮಾತಾಡೋದು ಏನು ಉಳಿದಿಲ್ಲ ಅಲ್ಲಿ. ಅಲ್ಲಿ ಯಾಕಪ್ಪ ಅಂದ್ರೆ ಎಲ್ಲಿ ಹೋಗ್ತಾರೆ ಅಲ್ಲಿ ಮಾತಾಡೋದು, ಮನ್ ಕಿ ಬಾತ್ ಅನ್ನೋದು ಅಲ್ಲಿ ಮಾತಾಡೋದು, ಎಲ್ಲ ಕಡೆ ಮಾತಾಡಿ 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 ಯೋಜನೆ ಹಾಕಿ ಹಾಕಿ ಯಾವ ಯೋಜನೆ ಘೋಷಣೆ ಮಾಡೋರು. ಈಗ ಜನಕ್ಕಂತೂ ಈಗ ಉದ್ಯೋಗ ಬೇಕಾಗಿದೆ, ಅದಕ್ಕೆ ಏನು ಮಾಡ್ತೀರಿ, ಹಸುವಿಗೆ ಅನ್ನ ಬೇಕಾಗಿದೆ, ಬಡತನ ಹೆಚ್ಚಾಗಿದೆ, ನಿರುದ್ಯೋಗ ಹೆಚ್ಚಾಗಿದೆ, ಮತ್ತು ಬೆಲೆ ಏರಿಕೆ ಗಗನಕ್ಕೆ ಮುಟ್ಟಿದೆ, ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ದೀರಿ. ಅದಕ್ಕೆ ಲಕ್ಷ್ಯ ಕೊಟ್ಟರೆ ಏನಾದರೂ ನೀವು ಮತ್ತೆ ಮುಂಬರುವ ದಿನಗಳಲ್ಲೇ ಮೋದಿ ಅವರು ಇನ್ನೂ ಶೈನಿಂಗ್ ಇಂಡಿಯಾ ಆಗ್ಬೋದು. ಆದರೆ ಅದಾಗುವವರೆಗೆ ಮಾತ್ರ ಕೇವಲ ಹಿಂದುತ್ವ ಮತ್ತು ಇನ್ನೇನು ಹಿಡ್ಕೊಂಡು ಹೋಗ್ತಾರಪ್ಪ ಅಂತಂದ್ರೆ, ರಿಸರ್ವೇಷನ್ ವಿರೋಧವಾಗಿ ಹೋಗ್ತಾರೆ ಅಂತಂದ್ರೆ ಜನ ಇನ್ನಷ್ಟು ದೂರ ಸರಿತಾರೆ ಅಂತೇಳಿ ಇವತ್ತು ಮೋದಿ ಅವ್ರಿಗೆ ಮನಗಂಡಾರ, ಜೊತೆಗೆ RSS ಐತೆ ಮನಗಂಡಾರ. ಅದು ನೋಡೋಣ ಮುಂದಿನದಾಗಿ ಮೋದಿ ಮತ್ತು RSS ಅವರು ಯಾವ ರೀತಿಯಾಗಿ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದು ಕಾದು ನೋಡೋಣ ಅಂತ ಹೇಳ್ತಾ. ಯಾಕಂದರೆ ಮುಂದಿನ 2-3 ಲಕ್ಷಗಳು ಇಂಪಾರ್ಟೆಂಟ್ ಇದ್ದಾವೆ. ಆ ಎಲ್ಲ ನೆಲೆಯಲ್ಲಿ ಮೋದಿ ಮತ್ತು RSS ಅವರ ಜವಾಬ್ದಾರಿ ಭಾಳ ದೊಡ್ಡದ. ಯಾಕಂದರೆ BJP ಉಳಿಬೇಕಾಯ್ತಂದ್ರೆ ಈ ಒಂದು ಜನರಿಗೆ ಅನುಕೂಲ ಆಗುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಇಲ್ಲಪ್ಪ ಅಂತಂದರೆ 2020 ಈ ವರ್ಷ ಅಥವಾ ಮುಂದಿನ ವರ್ಷ 27 ಮತ್ತಷ್ಟು ಲಕ್ಷಗಳಿದ್ದಾವೆ ಹೊರತು ಬೀಳ್ತದೆ ಅನ್ನೋದು ಜನಸಾಮಾನ್ಯರ ನಂಬಿಕೆ. ಏನೂ ಆಗಲಿ, ಇದು ಇವತ್ತಿನ ವರೆಗಿನ ಡೆವಲಪ್ಮೆಂಟ್. ಇದು ಲೈಕ್ ಮಾಡಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಮರಲಿಕ್ಕೆ ಹೋಗ್ಬೇಡ್ರಿ, ಹಾಗೆ ಈ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಹೇ ಸೀತಾರಾಮ್, ಸತ್ಯದ ಕೈಗಳಲ್ಲಿ ವಂದನೆಗಳು.